ಅದ್ಭುತ ಮಾತುಗಳು ನಿಮ್ಮ ಯಶಸ್ವಿ ಬದುಕಿಗೆ ದಾರಿ. ಸದ್ವಿಚಾರಗಳು ನಮ್ಮನ್ನು ಒಳ್ಳೆಯ ದಾರಿಗೆ ಕೊಂಡೊಯ್ಯುತ್ತದೆ, ಬದುಕಿನ ಯಶಸ್ಸಿಗೆ ಕಾರಣವಾಗುತ್ತದೆ. ಜ್ಞಾನಿಗಳ ಚಿಂತಕರ ಮಾತುಗಳು ಒಳ್ಳೆಯ ಮತ್ತು ಸುಖಶಾಂತಿ ನೆಮ್ಮದಿಯ ಜೀವನದತ್ತ ಸಾಗಲು ನಮಗೆ ಬೆಳಕಾಗುತ್ತದೆ. ಆಚಾರ್ಯ ಚಾಣಕ್ಯರು ಕೂಡ ಅದೇ ನಿಟ್ಟಿನಲ್ಲಿ ಪ್ರಮುಖವಾಗಿ ಗಮನ ಸೆಳೆಯುತ್ತಾರೆ. ತಮ್ಮ ನೀತಿಶಾಸ್ತ್ರದ ಮೂಲಕ ಜೀವನ ಸಂದೇಶಗಳನ್ನು ಕೊಟ್ಟಿಕೊಟ್ಟು ಮಹಾತ್ಮರು ಇವರು. ಅದೆಷ್ಟೋ ವರ್ಷಗಳ ಹಿಂದಿನ ಚಾಣಕ್ಯರ ಮಾತುಗಳು ಇಂದಿಗೂ ಪ್ರಸ್ತುತ. ಈ ಮಾತುಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಹೋದರೆ ಕಷ್ಟಗಳನ್ನು ಎದುರಿಸುವ ಧೈರ್ಯ ಬರುತ್ತದೆ, ಸುಖ ಶಾಂತಿ ಜೀವನಕ್ಕೆ ಸೇತುವೆಯಾಗುತ್ತದೆ. ಕಠಿಣ ಪರಿಶ್ರಮದ ಜೊತೆಗೆ ಚಾಣಕ್ಯರ ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಬಹಳ ಒಳ್ಳೆಯದು. ಆಚಾರ ಚಾಣಕ್ಯರ ನೀತಿಗಳು ಎಲ್ಲರಿಗೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಉತ್ತಮ ಯಶಸ್ಸನ್ನು ಗಳಿಸಲು ಸಹಾಯ ಮಾಡುತ್ತದೆ. ಅಂತೆಯೇ ಬದುಕಿನ ಯಶಸ್ಸಿಗೆ ಬೇಕಾದಂತಹ ಆಚಾರ ಸಂದೇಶಗಳು ಇಲ್ಲಿವೆ, ಅವುಗಳನ್ನು ನೋಡೋಣ. ವರ್ತಮಾನ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಳ್ಬೇಕಂತೆ. ಎಲ್ಲರೂ ವರ್ತಮಾನ ಮತ್ತು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು, ನಿರ್ಧಾರ ಕೈಗೊಳ್ಳಬೇಕು ಎನ್ನುತ್ತಾರೆ ಆಚಾರ್ಯ ಚಾಣಕ್ಯ. ಜೀವನದಲ್ಲಿ ಸಾಕಷ್ಟು ಸನ್ನಿವೇಶಗಳು ಎದುರಾಗುತ್ತವೆ. ಇಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಚಿಂತಿಸುತ್ತಾ ಕುಳಿತುಕೊಳ್ಬೇಡಿ, ಬದಲಾಗಿ ಅದರ ಮುಂದಕ್ಕೆ ಯೋಚಿಸಿ ಎನ್ನುತ್ತಾರೆ ಚಾಣಕ್ಯ. ಒಂದೊಮ್ಮೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಸಂಭವಿಸಿದರೆ ಈ ನಷ್ಟದ ಬಗ್ಗೆ ಚಿಂತೆಗೊಳಗಾಗದೆ ಮುಂದಿನ ದಿನಗಳತ್ತ ಗಮನ ಹರಿಸಬೇಕು, ನಷ್ಟವನ್ನು ಸರಿದೂಗಿಸುವ ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ಇದನ್ನು ಅರ್ಥೈಸಬಹುದು. ಹೀಗೆ ವರ್ತಮಾನದ ಜತೆಗೆ ಭವಿಷ್ಯದ ಬಗ್ಗೆ ಗಮನ ಇಟ್ಟುಕೊಳ್ಳುವವರಿಗೆ ಯಶಸ್ಸು ಸಿಗುತ್ತದೆ ಎನ್ನುವುದು ಚಾಣಕ್ಯರ ಮಾತು. ಹಾಗೆ ಶಿಸ್ತಿನ ಜೀವನ, ಇದು ಕೂಡ ಬಲು ಮುಖ್ಯ. ಜೀವನದಲ್ಲಿ ಶಿಸ್ತು ಮುಖ್ಯ. ಶಿಸ್ತು ನಮ್ಮ ಜೀವನವನ್ನು ಉತ್ತಮವಾಗಿಸುತ್ತದೆ. ಬದುಕಿನಲ್ಲಿ ಶಿಸ್ತು ಇಲ್ಲದಿದ್ದರೆ ನೀವು ಎಂದಿಗೂ ಯಶಸ್ಸು ಗಳಿಸಲು ಸಾಧ್ಯವಿಲ್ಲ. ಜೊತೆಗೆ ಇದೇ ಶಿಸ್ತು ನಿಮಗೊಂದು ಸ್ಥಾನಮಾನ ಗೌರವವನ್ನು ತರುತ್ತದೆ. ಆದರೆ ಶಿಸ್ತಿಲ್ಲದ ಜೀವನ ನಡೆಸುತ್ತಿದ್ದರೆ ಅದರಿಂದ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಎನ್ನುತ್ತಾರೆ ಆಚಾರ್ಯರು. ಇನ್ನು ಬದುಕು ಕೂಡ ನಮಗೆ ಸಾಕಷ್ಟು ಪಾಠಗಳನ್ನು ಕಲಿಸುತ್ತದೆ. ಬದುಕು ಕಲಿಸುವ ಪಾಠಗಳು ಶಾಶ್ವತ. ನಮ್ಮ ತಪ್ಪುಗಳಿಂದಲೇ ನಾವು ಕಲಿಯುವ ಅವಕಾಶವನ್ನು ಜೀವನ ನಮಗೆ ಕೊಡುತ್ತದೆ. ಇದು ಕೂಡ ಯಶಸ್ಸಿಗೆ ದಾರಿ. ತಪ್ಪುಗಳಿಂದಲೇ ಯಶಸ್ಸಿಗೆ ಬೇಕಾದಂತಹ ಅನೇಕ ಪಾಠಗಳನ್ನು ನಾವು ಕಲಿಯಬಹುದು. ಆಚಾರ್ಯ ಚಾಣಕ್ಯರ ಇಂತಹ ಮಾತುಗಳು ಖಂಡಿತ ಎಲ್ಲರಿಗೂ ಪ್ರೇರಣೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಬಾಯ್.